हेलो फ्रेंड्स, गुड मॉर्निंग, वेलकम बैक टू माय चैनल। फ्रेंड्स, इदु शुक्रवार शिवरात्रि हब्बद दिस वीडियो नानु इवत्तु अपलोड माड्ता इदीनि। नानु जागरणे दिस रात्रि माडिरो वीडियोनो नानु निन्ने अपलोड माडिदे, इदन्न इवत्तु अपलोड माड्ता इदीनि। नानु ओंदु 4 गंटेगे एद्दु एल्ल क्लीन माडि हागे पूजे कूड नंदु आगित्तु। ಯಾಕಂದ್ರೆ ನಾವು ದೇವಸ್ಥಾನದಿಂದ ಬರೋದು 2:30 ಆಗಿತ್ತು ರಾತ್ರಿ। ಅದಾದ್ಮೇಲೆ ಮತ್ತೆ ಕ್ಲೀನ್ ಎಲ್ಲ ಮಾಡ್ಕೊಂಡು ನಾನೊಂದು 1/2 hour ಹಾಗೆ ಮಲ್ಕೊಂಡಿದ್ದೆ ಅಷ್ಟೇ। ಫುಲ್ ಜಾಗರಣೆ ಇದ್ದಂಗೇನೆ ಆಗಿದೆ। ನಾವು ದೇವಸ್ಥಾನದಲ್ಲೇ ಸುಮಾರು ಹೊತ್ತಿದ್ವಿ। ನಾವು ಬಂದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸಿದೀನಿ। ಬೇಗ ಪೂಜೆ ಮಾಡಬೇಕಂತ ಇತ್ತು, ಹಾಗೆ ಮಕ್ಕಳೆಲ್ಲ ಮಲ್ಕೊಂಡಿದ್ರು, ನಾನು ಪೂಜೆ ಮಾಡ್ತಾ ಇದ್ದೆ। ನೋಡಿ, ಹೊರಗಡೆ ಎಲ್ಲ ಕತ್ತಲಾಗಿದೆ। फ्रेंड्स, आगे ನನ್ನ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋ ನೋಡ್ತಾ ಇದ್ದೀರೋ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ। ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಮೇಲೆ ಪ್ರೆಸ್ ಮಾಡಿ। ಯಾಕೆಂದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ। ಓಕೆ, ಬನ್ನಿ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗಿಸ್ತೀನಿ। ಯಾವುದೇ ಹಬ್ಬದಲ್ಲಿ ಆದರೂ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್। ನೋಡಿ, ಹೊರಗಡೆ ಎಲ್ಲ ನಾನು ಸಣ್ಣ ಸಣ್ಣ ದೀಪನ ಒಂದು 6 ದೀಪ ಹಚ್ಚಿದೆ ಬಾಗಿಲು ಮುಂದೆ ದೇವರಿಗೆ ಬೆಳಗಿಬಿಟ್ಟು। ಮತ್ತೆ ನಾನು ಹೊರಗಡೆ ಇಡ್ತೀನಿ ಅದನ್ನ। ನೋಡಿ, ಹೊರಗಡೆ ಒಂದು 4 ಕಾಲ ಆಗಿದೆ ಫ್ರೆಂಡ್ಸ್, ಹೊರಗಡೆ ಫುಲ್ ಕತ್ತಲಿದೆ। ಈ ಟೈಮ್ ಅಲ್ಲಿ ಪೂಜೆ ಮಾಡಿದೆ ಒಂದು ಖುಷಿ, ಯಾಕಂದ್ರೆ ನಮ್ಮ ಮನೆ ಹತ್ರ ದೇವಸ್ಥಾನ ಹತ್ರ ಆಗಿರೋದ್ರಿಂದ ಅಲ್ಲಿ ಭಜನೆ ಮಾಡೋದು ಕೂಡ ನಮಗೆ ಕೇಳಿಸ್ತಾ ಇತ್ತು। ಅದಕ್ಕೆ ನನಗೆ ಎಲ್ಲರೂ ಹೆಚ್ಚಿದ್ದಾರೆ ಅನ್ಸ್ತಾ ಇತ್ತು। ಬೆಳಗಜೆವ ರೋಡಲ್ಲೆಲ್ಲ ಬರೋದು ಹೋಗೋದು ಜಾಸ್ತಿ ಇತ್ತು ಅವತ್ತಿನ ದಿವಸ, ಯಾಕಂದ್ರೆ ಅಲ್ಲಿ ಶಿವನ ದೇವಸ್ಥಾನ ಹತ್ರ ಇರೋದ್ರಿಂದ ಜನ ಜಾಸ್ತಿ ಬರ್ತಾರೆ। ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು। ಹಾಗೆ ನೋಡಿ, ಈಗ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ। ನೋಡಿ ಫ್ರೆಂಡ್ಸ್, ಇವಾಗ 5 ಗಂಟೆ ಆಗಿದೆ ಟೈಮು। ನಾನು ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಹಿಂದೇನೆ ಅಡಿಗೆ ಶುರು ಮಾಡ್ಕೊಂತೀನಿ, ಯಾಕಂದ್ರೆ ನಾನು ತಿಂಡಿ ಎಲ್ಲ ಮಾಡಕ್ಕೆ ಹೋಗಲ್ಲ, ನಾನು ಉಪವಾಸ ಇದ್ದಿದ್ರಿಂದ ನೆನ್ನೆ ಎಲ್ಲ ಸ್ವಲ್ಪ ಫಲಹಾರದಲ್ಲಿ ಇರೋದ್ರಿಂದ ಬೇಗ ಬೇಗ ಅಡಿಗೆ ಮಾಡ್ಕೊಳ್ಳೋಣ ಅಂತ। ಮೊದಲಿಗೆ ನಾನು ಎಲ್ಲ ಅಡಿಗೆನು ಶೇರ್ ಮಾಡ್ಕೊಳ್ಳಲ್ಲ। ನೋಡಿ, ನಾನು ಒಂದು ಕೆಲವೇ ಒಂದು ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ। ಇದು ಹಲಸಿನಕಾಯಿ, ಹಲಸಿನಕಾಯಿ ಅಂತೀವಿ, ಎಳೆ ಹಲಸಿನಕಾಯಿ। ಇದನ್ನು ಹಲಸಿನಕಾಯಿ ಗುಚ್ಚಿನ ಪಲ್ಯ ಅಂತ ನಾವು ಹೇಳ್ತೀವಿ। ಈ ಸೀಸನಲ್ಲಿ ತುಂಬ ಸಿಗುತ್ತೆ ಫ್ರೆಂಡ್ಸ್ ಇದು। ಇದು ನಾನು ತುಂಬ ಹಾಲಿರುತ್ತೆ, ನಾನು ಇದಕ್ಕೆ ಕೊಬ್ಬರಿಣಿ ಹಚ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ। ನೋಡಿ, ನಾನು ಒಬ್ಬಳೇ ಕ್ಯಾಮ್ರಾ ಹಿಡ್ಕೊಂಡು ಮಾಡೋದ್ರಿಂದ ನಾನು ಕಟ್ ಮಾಡೋದೆಲ್ಲ ತೋರಿಸ್ಲಿಲ್ಲ। ನೋಡಿ, ಈ ಥರ ಪೀಸಸ್ಸನ್ನು ನಾನು ಮಾಡ್ಕೊತೀನಿ। ನೋಡಿ, ಇದು ಊರ ಕಡೆ ಹಲಸಿನಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ, ಆದರೆ ಇಲ್ಲಿ ಅಷ್ಟೊಂದು ಎಲ್ಲ ಸ್ವಲ್ಪ ಬಲ್ತ್ ಥರ ಇರುತ್ತೆ। ನೋಡಿ, ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಅಂಟಬಾರ್ದು ಅಂದ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆನ ಮೇಲೆ ಹಚ್ತಾ ಇದ್ದೀನಿ, ಯಾಕಂದರೆ ಪಾತ್ರೆ ಮೇಲೆಲ್ಲ ಒಂಥರ ಅಂಟಂಟು ಆಗಿಬಿಡುತ್ತೆ ಅದಕ್ಕೇ। ನೋಡಿ, ಕುಕ್ಕರಿಗೆ ನಾನು ಹಾಕ್ತಾ ಇದ್ದೀನಿ, ಪಾತ್ರೆಲಿ ಬೇಕಾದರೂ ಬೇಯಿಸ್ಬೋದು, ಜಾಸ್ತಿ ಟೈಮ್ ಬೇಕಾಗುತ್ತೆ ಅದಕ್ಕೆ ನಾನು ಕುಕ್ಕರಲ್ಲಿ ಒಂದು 3-4 ಮಿಷನ್ ತೊಗೊಂಡ್ರೆ ಸಾಕಾಗುತ್ತೆ। ನೋಡಿ, ಇದಕ್ಕೆ ನಾನು ಈಗ ನೀರು ಹಾಕ್ಬಿಟ್ಟು ಸ್ವಲ್ಪ ತೊಳೆದಿದ್ದನ್ನು ನೀರು ಹಾಕ್ಬಿಡ್ತೀನಿ। ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು, ಅಕ್ಕಿ ರೊಟ್ಟಿಗಂತೂ ಈ ಸೀಸನಲ್ಲೇ ಸಿಗೋದದು। ಈ ಒಂದು 2-3 ತಿಂಗಳು ಒಳಗೇ ಇದನ್ನು ನಾವು ತಿನ್ನಬೇಕು, ಯಾಕಂದರೆ ದಪ್ಪ ದಪ್ಪ ಕಾಯಾದರೆ ನಮಗೆ ಅದು ಯೂಸ್ ಮಾಡೋಕ್ಕಾಗಲ್ಲ ಪಲ್ಯಕ್ಕೆ। ತುಂಬ ಚೆನ್ನಾಗಿರುತ್ತೆ, ಅದು ನಮ್ಮ ಕಡೆ ಈ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಪಲ್ಯ ಅಂತಲೇ ಹೇಳ್ಬೋದು, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್। ನೋಡಿ, ಇದು ಒಂದು 3 ವಿಷಲ್ ತೊಗೊಂಡಿದ್ದೀನಿ ನಾನಷ್ಟೇ, ಇದು ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ। ಒಂದು ಸ್ಟೀಲ್ದು ಒಂದು ಅಕ್ಕಿ ಸೋಸೋದಿರುತ್ತಲ್ಲ ಅದಕ್ಕೆ ನಾನು ಹಾಕ್ಬಿಟ್ರೆ ನೋಡಿ ಚೆನ್ನಾಗೆಲ್ಲ ಬಿಟ್ಕೊಳ್ಳುತ್ತೆ, ಜಾಸ್ತಿ ಬೇಯ್ದಿದೆ ಅಂತಲೇ ಹೇಳ್ಬೋದು। ಈ ಕುಕ್ಕರಲ್ಲಿ ಸ್ವಲ್ಪ ಯಾವುದೇ ಇಟ್ಟರೂ ಸ್ವಲ್ಪ ಬೇಯ್ದ್ಬಿಡುತ್ತೆ। ಸ್ವಲ್ಪ ಕಾಯಿ ಸ್ವಲ್ಪ ಅಷ್ಟೊಂದು ಎಳೆದಿರಲಿಲ್ಲ ಅದಕ್ಕೆ ನಾನೊಂದು 3 ವಿಷಲ್ ತೊಗೊಂಡಿದ್ದೀನಿ, 2 ವಿಷಲ್ ಸಾಕನ್ಸುತ್ತೆ। ನೋಡಿ, ಇದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಹಾಗೆ ಆರಕ್ಕೆ, ಆಮೇಲೆ ಚೆನ್ನಾಗಿ ಇದನ್ನು ಒಳಗಡೆದೆಲ್ಲ ಸೂಸಲು ನಾವು ಆಮೇಲೆ ತೊಗೋಬೋದು। ಫ್ರೆಂಡ್ಸ್, ಹಾಗೆ ಹಲಸಿಕಾಯನ್ನ ಸ್ವಲ್ಪ ನೀರು ಬಸಿಯಕ್ಕೆ ಬಿಟ್ಬಿಟ್ಟು ನಾನು ಇವಾಗ ದೋಸೆಗೆ ರುಬ್ಕೋತಾ ಇದ್ದೀನಿ। ದೋಸೆ ಸ್ವಲ್ಪ ಡಿಫ್ರೆಂಟ್ ದೋಸೆ ಅಂತಲೇ ಹೇಳ್ಬೋದು ಇದಕ್ಕೆ। ನಾನು ಇಲ್ಲಿ ಕಾಳುಗಳು ಬೇಳೆಗಳು ಹಾಕ್ಬಿಟ್ಟು ತೊಗರಿಬೇಳೆ ಕಡಲೆಬೇಳೆ ಹೆಸರುಕಾಳು ಹಾಗೆ ಹುಳಿಕಾಳು ಉದ್ದಿನ ಬೇಳೆ ಹಾಕ್ಬಿಟ್ಟು ನಾನು ರಾತ್ರಿ ಸ್ವಲ್ಪ ಅವಲಕ್ಕಿ ಜೊತೆಗೆ ಅಕ್ಕಿ ನೆನೆಸಿದ್ದೆ ಫ್ರೆಂಡ್ಸ್। ನಮ್ಮ ಕಡೆ ಹಲಸಿ ಗುಚ್ಚಿನ ಪಲ್ಯ ಹಾಗೂ ಈ ಥರ ದೋಸೆ ತುಂಬ ಸ್ಪೆಷಲ್ಲು।
ನೋಡಿ ಇಲ್ಲಿ ಈರುಳ್ಳಿ ಗಣಿ ಅಂತ ಹೇಳ್ತೀವಿ ನಾನು ಈರುಳ್ಳಿ ಗಣಿ ಪಲ್ಯ ಕೂಡ ನಾನು ನಿಮ್ಮ ಹತ್ರ ಹೇಳಿದಿನಿ ಇದು ಸ್ವಲ್ಪ ಸಣ್ಣ ತೆಳುವಾಗಿರೋ ಈರುಳ್ಳಿ ಗಣಿ ಇದು ಇದನ್ನ ನಾನು ಇವಾಗ ಅಕ್ಕಿ ಜೊತೆಗೆ ಹಾಕಿ ಪೇಸ್ಟ್ ಮಾಡ್ಕೊತೀನಿ ಈ ದೋಸೆ ತುಂಬಾ ಈ ಹಬ್ಬದ ಸ್ಪೆಷಲ್ ತಿಂಡಿ ಅಂತಾನೆ ಹೇಳಬಹುದು ನೋಡಿ ಇಲ್ಲಿ ನಾನು ರುಬ್ಕೊಂಡಿದ್ದೀನಿ ನಾನು ರಾತ್ರಿ ಅಕ್ಕಿ ನೆನೆಸಿ ಬೆಳಗ್ಗೆ ರುಬ್ತಾ ಇದೀನಿ ಇಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ನೋಡಿ ಈರುಳ್ಳಿ ಗಣಿ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ನಾನು ಇದೆರಡನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಾ ಇರೋದು ಇದಕ್ಕೆ ಇವಾಗ ಹಿಂದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ಇದಕ್ಕೆ ನಾನು ಸೋಡಾ ಪುಡಿ ಎಲ್ಲ ನಾನು ಸೇರಿಸ್ತಾ ಇಲ್ಲ ಹಿಟ್ಟು ಅದು ನಾವು ಸಣ್ಣ ಸಣ್ಣದಾಗಿ ಸೆಟ್ ದೋಸೆ ತರ ನಾವು ಮಾಡ್ಕೋಬೇಕು ಇದನ್ನ ಸರಿ ಫ್ರೆಂಡ್ಸ್ ಇವಾಗ ದೋಸೆ ಇಟ್ ರೆಡಿ ಆಯ್ತು ಈಗ ಪಲ್ಲೆ ಒಂದು ರೆಸಿಪಿ ಮಾಡ್ಕೊಂಡು ಬರೋಣ ನಾನು ಎಲ್ಲ ಅಡಿಗೆನು ಶೇರ್ ಮಾಡಲ್ಲ ಪಲ್ಲೆ ಮಾತ್ರ ನಿಮ್ಮತ್ರ ಶೇರ್ ಮಾಡ್ಕೊಂತಾ ಇದೀನಿ ನೋಡಿ ಹಲಸಿ ಗುಚ್ಚಕಿನ ಸೂಸ್ತಲು ರೆಡಿಯಾಗಿದೆ ಇವಾಗ ಇನ್ನೊಂದು ಎರಡು ಇದೆ ಪೀಸಸ್ನ ನಾನು ತೊಗೊಂಡ್ಬಿಡ್ತೀನಿ ಈ ಮೆಥಡಲ್ಲಿ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಸೂಸ್ತಲು ಬರುತ್ತೆ ಫ್ರೆಂಡ್ಸ್ ಹಸಿದಾಗ್ನ ನಾವು ಕಟ್ ಮಾಡಿ ಹಾಕೋದಕ್ಕಿಂತ ಈ ಥರ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಅದಕ್ಕೆ ಒಂದು ಮಸಾಲೆ ಮಾಡ್ಕೊಳ್ಳೋಣ ಹಾಗೆ ಸಿಂಪಲ್ ಮಸಾಲೆನ ತೊಗೊಂಡಿದ್ದೀನಿ ಕಾಯಿತುರಿ ಹಾಗೆ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಅರಶಿನ ಕಸ್ತೂರಿ ಮೆಂತಿ ತೊಗೊಂಡಿದ್ದೀನಿ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿ ಒಂದು ಪೇಸ್ಟ್ ತೊಗೊತೀನಿ ಇವಾಗ ಅಂದರೆ ಇದನ್ನು ನಾವು ಹುಡಿ ಹುಡಿ ಪಲ್ಯ ಮಾಡ್ಕೊಳ್ತಾ ಇರೋದು ಸ್ವಲ್ಪ ಗ್ರೇವಿ ಗ್ರೇವಿ ಇರಲ್ಲ ಇದು ಇದಕ್ಕೆ ನಾವು ಗೂರೆಳ್ಳು ಅಂತ ಬರುತ್ತಲ್ಲ ಕಪ್ಪು ಎಳ್ಳು ಅದನ್ನು ಕೂಡ ನಾವು ಇದಕ್ಕೆ ಹುರಿದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಬಿಟ್ಟರೆ ಇವಾಗ ಬಿಟ್ಟರೆ ಈ ಸೀಸನಲ್ಲಿ ಮಾತ್ರ ಸಿಗೋದು ವರ್ಷದಲ್ಲಿ ಒಂದ್ಸಲ ಇದು ನಾವು ಬರುತ್ತೆ ಸಣ್ಣ ಸಣ್ಣ ಕಾಯಿ ಇರುವಾಗ ತಿಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಮಿಕ್ಸಿ ಜಾರಲ್ಲಿ ರುಬ್ಬಕ್ಕಿಟ್ಬಿಟ್ಟು ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈ ಒಗ್ಗರಣೆಗೆ ನಾವು ರುಬ್ಕೊಂಡಿರೋ ಪೇಸ್ಟನ್ನು ಹಾಕಿ ಹಸಿ ಅಂಶ ಹೋಗೋವರೆಗೂ ಚೆನ್ನಾಗಿ ನಾವು ಪೇಸ್ಟ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹುಡಿ ಹುಡಿ ಪಲ್ಯ ಮಾಡ್ತಾ ಇರೋದು ಸ್ವಲ್ಪ ಹಸಿ ಅಂಶ ಹೋಗಬೇಕು ಇವಾಗ ನೋಡಿ ಸೂಸ್ತಲೆಲ್ಲ ರೆಡಿಯಾಗಿದೆ ಇದು ಕೂಡ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ನೀರಿನಂಶ ಎಲ್ಲ ಹೋಗಿದೆ ಇವಾಗ ನಾವು ಇದನ್ನು ತೆಗೆದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹಲಸಿ ಗುಚ್ಚಕಿನ ಸೂಸಲು ಇದು ಅಕ್ಕಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಊರ ಕಡೆ ಸಿಗೋದಾದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಅಂದರೆ ಸ್ವಲ್ಪ ಬೀಜ ಥರ ಇತ್ತು ಅದಕ್ಕೆ ನಿಮಗೆ ಆ ಥರ ಕಾಣ್ತಾ ಇದೆ ಎಲ್ಲ ಚೆನ್ನಾಗಿ ಬೇಯ್ದಿದೆ ಇದು ಅದಕ್ಕೆ ನಾನು ಒಂದು 4 ವಿಶಿಲ್ಲು ತೊಗೊಂಡಿದ್ದೀನಿ ನೋಡಿ ಸೂಸಲ ಪಲ್ಯ ಕೂಡ ರೆಡಿಯಾಗಿದೆ ಇದು ಶಿವರಾತ್ರಿ ಹಬ್ಬದ ಸ್ಪೆಷಲ್ ಪಲ್ಯ ಅಂತಲೇ ಹೇಳ್ಬೋದು ಇದನ್ನು ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾವು ಅಲ್ಲಿ ಪೇಸ್ಟ್ ಮಾಡುವಾಗಲೇ ಎಲ್ಲನೂ ಹಾಕಿದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಇದನ್ನು ಹಸಿ ಕಾಯನ್ನೇ ಕಟ್ ಮಾಡಿಬಿಟ್ಟು ಸಾಂಬಾರು ಮಾಡ್ಬೋದು ಮಾಡ್ತಾರೆ ಹಸಿ ಕಾಯಿ ಕಟ್ ಮಾಡೋದಕ್ಕಿಂತ ಈ ಥರ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಾನಿವತ್ತು ಪಲ್ಯ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ನಂದು ಬೆಳಗ್ಗೆ 9:30 ಆಯಿತು ಎಲ್ಲ ಅಡುಗೆನೂ ಆಯಿತು ನಂದು ನೋಡಿ ಅಡುಗೆ ಎಲ್ಲ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಹಲಸಿ ಗುಚ್ಚಕ ಪಲ್ಯ ಹಾಗೆ ನುಗ್ಗೆಕಾಯಿ ಸಾಂಬಾರು ಕೋಸಂಬರಿ ಪಾಯಸ ಮಾಡಿದ್ದೀನಿ ಹಾಗೆ ಚಿತ್ರಾನ್ನ ಬೆಂಡೆಕಾಯಿ ಪಲ್ಯ ಇಷ್ಟೆಲ್ಲ ಐಟಮ್ಮನ್ನು ನಾನು ಶಿವರಾತ್ರಿ ಹಬ್ಬದ ದಿವಸ ಮಾಡಿದ್ದೆ ಹಾಗೆ ದೋಸೆ ಕೂಡ ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ದೋಸೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಾವು ತಿಂತಾ ಇದ್ರೆ ಅದ್ರ ರುಚಿ ಚೆನ್ನಾಗಿರುತ್ತೆ ಈರುಳ್ಳಿ ಗಣಿ ಹಾಕಿರೋದ್ರಿಂದ ನೋಡಿ ಪಲ್ಯ ಒಂದು ಕೋಸಂಬರಿ ಮಾಡಿದ್ದೀನಿ ಹಲಸಿ ಗುಚ್ಚಕಿನ ಪಲ್ಯ ಬೆಂಡೆಕಾಯಿ ಹಾಗೆ ಈರುಳ್ಳಿ ಗಣಿ ಪಚಡಿನೂ ಸ್ವಲ್ಪ ಮಾಡಿದ್ದೀನಿ ಇಷ್ಟು ನಾವು ಅಡುಗೆಗಳನ್ನು ಮಾಡಿದ್ದು ಶಿವರಾತ್ರಿ ಹಬ್ಬದ ದಿವಸ ಅದರಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದು ನಾನು ಹಲಸಿ ಗುಚ್ಚಕಿನ ಪಲ್ಯ ಮಾತ್ರ ಶೇರ್ ಮಾಡಿದ್ದೆ ಹಾಗೆ ಫ್ರೆಂಡ್ಸ್ ನಾನು ಶೇರ್ ಮಾಡೋ ಹಲಸಿಕಾಯಿ ಗುಚ್ಚಕಿನ ಪಲ್ಯ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೆಲ್ಲ ಹೇಗೆ ಶಿವರಾತ್ರಿ ಹಬ್ಬದಲ್ಲಿ ಅಡುಗೆ ಮಾಡ್ಕೊಂಡಿದ್ದೀರ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಮೇಲೆ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ